ವಿದ್ಯುತ್ ದರ ಏರಿಕೆಗೆ ಬಿಜೆಪಿ ಕಾರ್ಯಕರ್ತರು ಖಂಡನೆ ವ್ಯಕ್ತಪಡಿಸಿದ್ದು ಶಿವಮೊಗ್ಗದಲ್ಲಿ ಬಿಜೆಪಿ ಇಂದ ಮೆಸ್ಕಾಂ ಕಚೇರಿಗೆ ಮುತ್ತಿಗೆ ಹಾಕುವ ಯತ್ನ ನಡೆದಿದೆ ಮುತ್ತಿಗೆ ವೇಳೆ ಮೆಸ್ಕಾಂ ಕಚೇರಿಗೆ ಕಲ್ಲು ತೂರಿದಾನೆ ಬಿಜೆಪಿ ಕಾರ್ಯಕರ್ತ ಕಲ್ಲು ತೂರಾಟ ನಡೆಸಿದ ಬಿಜೆಪಿ ಕಾರ್ಯಕರ್ತ ಮುರುಗೇಶ್ ಕಲ್ಲು ತೂರಿದಕ್ಕೆ ಮೆಸ್ಕಾಂ ಕಚೇರಿಯ ಗಾಜು ಪುಡಿ ಪುಡಿಯಾಗಿದೆ ಕಾರ್ಯಕರ್ತ ಮುರುಗೇಶ್ನನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಮೆಸ್ಕಾಂ ಕಚೇರಿಗೆ ಬೀಗ ಹಾಕೋದಕ್ಕೆ ಬಿಜೆಪಿ ಕಾರ್ಯಕರ್ತರು ಯತ್ನಿಸಿದರು ಈ ರೀತಿ ಬ್ಯಾರಿಕೇಡ್ ತಳ್ಳಿ ನುಗ್ಗಿದ್ರು ಬಿಜೆಪಿ ಕಾರ್ಯಕರ್ತರು ಮೆಸ್ಕಾಂ ವಿರುದ್ಧ ಘೋಷಣೆ ಕೂಗಿದ್ದಾರೆ ಪ್ರತಿಭಟನಾಕಾರರು ಜೊತೆಗೆ ಮುತ್ತಿಗೆ ವೇಳೆ ಮೆಸ್ಕಾಂ ಕಚೇರಿಗೆ ಬಿಜೆಪಿ ಅವರ ಕಾರ್ಯಕರ್ತ ಕಲ್ಲು ತೂರಿದ್ದಾರೆ ಕಲ್ಲು ತೂರಾಟ ನಡೆಸಿದ ಮುರುಗೇಶ್ನನ್ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಕಲ್ಲು ತೂರಿದಕ್ಕೆ ಮೆಸ್ಕಾಂ ಕಚೇರಿಯ ಗಾಜು ಪುಡಿಪುಡಿಯಾಗಿದೆ ಬ್ಯಾರಿಕೇಡ್ ತಳ್ಳಿ ನುಗ್ಗಿದ್ರು ಬಿಜೆಪಿ ಕಾರ್ಯಕರ್ತ ವಿದ್ಯುತ್ ದರ ಏರಿಕೆಯನ್ನು ಖಂಡಿಸಿ ಬಿಜೆಪಿಯಿಂದ ಈ ಪ್ರತಿಭಟನೆ ಭಾರಿ ಸಂಖ್ಯೆಯಲ್ಲಿ ಬಂದಂತ ಬಿಜೆಪಿ ಕಾರ್ಯಕರ್ತರು ಮೆಸ್ಕಾಂ ಕಚೇರಿಗೆ ಮುತ್ತಿಗೆ ಹಾಕುವ ಯತ್ನ ನಡೆಸಿದ್ರು ಆದರೆ ಆ ಸಂದರ್ಭದಲ್ಲಿ ಓರ್ವ ಬಿಜೆಪಿ ಕಾರ್ಯಕರ್ತ ಕಲ್ಲು ತೂರಾಟ ನಡೆಸಿದಾನೆ ಮೆಸ್ಕಾಂ ಕಚೇರಿಯ ಗಾಜು ಪುಡಿಪುಡಿಯಾಗಿದೆ ದೃಶ್ಯಗಳಲ್ಲಿ ಕಲ್ಲನ್ನು ಗಮನಿಸ್ತಾ ಇದ್ದೀವಿ ಗಾಜು ಪುಡಿಪುಡಿಯಾದಂತಹ ದೃಶ್ಯ ಕೂಡ ಇದೆ ಹೀಗಾಗಿ ಆತನನ್ನು ವಶಕ್ಕೆ ಪಡೆದರು ಪೊಲೀಸರು ಜೊತೆಗೆ ಪ್ರತಿಭಟನಾನಿರತ ಬಿಜೆಪಿ ಕಾರ್ಯಕರ್ತರನ್ನು ಕೂಡ ಹಾಕಿ ವಶಕ್ಕೆ ಪಡೆದರು ಮೆಸ್ಕಾಂ ವಿರುದ್ಧ ಘೋಷಣೆ ಕೂಗಿದ್ದಾರೆ ಮೆಸ್ಕಾಂ ಕಚೇರಿಗೆ ಬೀಗ ಹಾಕೋದಕ್ಕೆ ಯತ್ನಿಸಿದ್ರು ಬ್ಯಾರಿಕೇಡ್ ತಳ್ಳಿ ನುಗ್ಗಿದ್ರು ಬಿಜೆಪಿ ಕಾರ್ಯಕರ್ತ ಓರ್ವ ಕಾರ್ಯಕರ್ತ ಮುರುಗೇಶ್ ಕಲ್ಲು ತೂರಾಟ ಕೂಡ ನಡೆಸಿದ್ದು ಈ ಹಿನ್ನೆಲೆಯಲ್ಲಿ ಆತನನ್ನ ವಶಕ್ಕೆ ಪಡೆಯಲಾಗಿದೆ ಬಿಜೆಪಿ ದಂಗಲ್ ವಿದ್ಯುತ್ ದರ ಏರಿಕೆ ಖಂಡಿಸಿ ಮೆಸ್ಕಾಂ ಕಚೇರಿಗೆ ಮುತ್ತಿಗೆ ಯತ್ನ ಬಿಜೆಪಿ ಕಾರ್ಯಕರ್ತನ ಖಾಕಿ ಪಡೆ ವಶಕ್ಕೆ ಪಡೆದು ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ರಾಜೇಶ್ ಕಾಮತ್ ಈಗ ಸಂಪರ್ಕದಲ್ಲಿದ್ದಾರೆ ರಾಜೇಶ್ ವಿದ್ಯುತ್ ದರ ಏರಿಕೆಯನ್ನು ಖಂಡಿಸಿ ಭಾರಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಬಿಜೆಪಿ ಕಾರ್ಯಕರ್ತರು ಈಗಲೂ ನಡೆಯುತ್ತಿದೆಯಾ ಎಲ್ಲರನ್ನೂ ವಶಕ್ಕೆ ಪಡೆಯಲಾಗಿದೆಯಾ ಏನು ನಡೆಯುತ್ತಿದೆ ಪ್ರತಿಮಾ ಶಿವಮೊಗ್ಗದ ರೈಲ್ವೆ ನಿಲ್ದಾಣದ ಬಳಿ ಇರತಕ್ಕಂತಹ ಮೆಸ್ಕಾಂನ ಕೇಂದ್ರ ಕಚೇರಿ ಈ ಕಚೇರಿಯ ಮುಂದೆ ಬಿಜೆಪಿಯ ಶಾಸಕ ಚನ್ನಬಸಪ್ಪನ ಅವರ ನೇತೃತ್ವದಲ್ಲಿ ಶಿವಮೊಗ್ಗ ನಗರ ಬಿಜೆಪಿಯ ಕಾರ್ಯಕರ್ತರು ವಿದ್ಯುತ್ ದರ ಏರಿಕೆ ಆಗ್ತಾ ಇದೆ ಅಂತ ಹೇಳಿ ವಿರೋಧಿಸಿ ಪ್ರತಿಭಟನೆ ಮಾಡಿದ್ರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಘೋಷಣೆಯನ್ನ ಹಾಕಿದ್ರು ಈ ಸಂದರ್ಭದಲ್ಲಿ ಪೊಲೀಸರು ಪ್ರತಿಭಟನಾಕಾರರು ಏನು ಮೆಸ್ಕಾಂ ಕಚೇರಿಗೆ ಮುತ್ತಿಗೆ ಯತ್ನವನ್ನು ನಡೆಸಲಿಕ್ಕೆ ಮುಂದಾದ್ರು ಆ ಸಂದರ್ಭದಲ್ಲಿ ಅವರನ್ನು ತಡೆದ್ರು ಆದರೂ ಕೂಡ ಇವರು ಪೊಲೀಸರು ತಡೆದಿರತಕ್ಕಂಥ ಬ್ಯಾರಿಕೇಡ್ ಅನ್ನು ಕೂಡ ತಳ್ಳಿ ಮೆಸ್ಕಾಂ ಕಚೇರಿಯ ಒಳಗಡೆ ನುಗ್ಗಲಿಕ್ಕೆ ಪ್ರಯತ್ನ ಮಾಡಿದ್ರು ಈ ಸಂದರ್ಭದಲ್ಲಿ ಬಿಜೆಪಿ ಕಾರ್ಯಕರ್ತ ಮುರುಗೇಶ್ ಎಂಬಾತ ಒಂದು ಕಲ್ಲನ್ನ ಮೆಸ್ಕಾಂ ಕಚೇರಿಗೆ ಹೊಡಿತಾನೆ ಮೆಸ್ಕಾಂ ಕಚೇರಿಯ ಗಾಜುಗಳು ಪುಡಿ ಪುಡಿ ಆಗುತ್ತೆ ತಕ್ಷಣವೇ ಪೊಲೀಸರು ಪ್ರತಿಭಟನಾಕಾರರನ್ನ ಬಂಧಿಸಿದ್ದಾರೆ ಶಾಸಕ ಚನ್ನಬಸಪ್ಪನವರನ್ನು ಕೂಡ ಬಂಧಿಸಿ ವಶಕ್ಕೆ ಪಡೆದಿದ್ದಾರೆ ಹಾಗೆ ಬಿಜೆಪಿಯ 30ಕ್ಕೂ ಹೆಚ್ಚು ಕಾರ್ಯಕರ್ತರನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಒಂದು ಪ್ರತಿಭಟನೆ ಏನಿತ್ತು ಘೋಷಣೆ ಹಾಕಿ ಧಿಕ್ಕಾರ ಹಾಕಿ ಕೇವಲ ಮುತ್ತಿಗೆ ಯತ್ನ ಸಂದರ್ಭ ಇತ್ತು ಆದ್ರೆ ಕಾರ್ಯಕರ್ತನೊಬ್ಬ ಬಿಜೆಪಿ ಮೆಸ್ಕಾಂ ಕಚೇರಿಗೆ ಕಲ್ಲು ತೂರಾಟ ನಡೆದ್ರಿಂದ ಒಂದು ರೀತಿಯ ಅಲ್ಲಿ ಬಿಗುವಿನ ವಾತಾವರಣ ಉಂಟಾಯಿತು ಅಂತ ಹೇಳ್ಬೋದು ತಕ್ಷಣ ಪೊಲೀಸರು ಎಲ್ಲರನ್ನು ಬಂಧಿಸುವ ಕೆಲಸ ಮಾಡಿ ಈಗ ವಶಕ್ಕೆ ಪಡೆದಿದ್ದಾರೆ ಈಗ ಅಲ್ಲಿ ಯಾವುದೇ ಪ್ರತಿಭಟನೆ ಇಲ್ಲ ಈಗ ಮೆಸ್ಕಾಂ ಕಚೇರಿಯ ಇಲಾಖೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಏನಾದರೂ ಈ ಕಲ್ಲು ತೂರಾಟದ ಹಿನ್ನೆಲೆಯಲ್ಲಿ ದೂರು ಕೊಡ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಈಗಿರುವ ಪರಿಸ್ಥಿತಿಯಲ್ಲಿ ಪೊಲೀಸರು ವಶಕ್ಕೆ ಪಡೆದು ಎಲ್ಲರನ್ನು ಕೂಡ ವಿಚಾರಣೆಗೊಳಪಡಿಸಿ ಬಿಟ್ಟು ಕಳಿಸುವ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅಂತ ಹೇಳಲಾಗಿದೆ
ಈ ಕಲ್ಲು ಕಲ್ಲು ತೂರಾಟ ನಡೆಸಿದಂತಹ ಮುರುಗೇಶನ ಕಥೆ ಏನು ಅಂದ್ರೆ ಆತ ಒಬ್ಬನೇನಾ ಈ ಕಲ್ಲು ತೆಗೆದುಕೊಂಡು ಬಂದಿರತಿ ದಾನ್ಲೆ ನಡೆಸಿರುವಂತದ್ದು ಅಥವಾ ಇನ್ನುಳಿದವರು ಯಾರಾದರೂ ಕೂಡ ಅಂತ ಪ್ರಯತ್ನಕ್ಕೆ ಮುಂದಾಗಿದ್ರ ಖಂಡಿತ ಇಲ್ಲ ಪ್ರತಿಮಾ ಈ ಮುರುಗೇಶ್ ಎನ್ನುವ ಕಾರ್ಯಕರ್ತ ಈಗಾಗಲೇ ಅವನು ಬಿಜೆಪಿ ನಲ್ಲಿ ಒಂದು ರೀತಿಯ ತೀವ್ರಗಾಮಿ ಮನೋಭಾವವನ್ನು ಹೊಂದಿರತಕ್ಕಂತ ಕಾರ್ಯಕರ್ತ ಅಂತ ಹೇಳಲಾಗ್ತಿದೆ ಈತ ಈ ಹಿಂದೆ ಈಶ್ವರಪ್ಪನವರು ರಾಜೀನಾಮೆ ಕೊಟ್ಟ ಸಂದರ್ಭದಲ್ಲೂ ಕೂಡ ತನ್ನ ಒಂದು ಮೈ ಮೇಲೆ ಸಿಮೆಂಟ್ ಅನ್ನು ಸುರಿಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳುವ ಯತ್ನವನ್ನು ನಡೆಸಿದ್ದ ಅವರು ಚುನಾವಣಾ ನಿವೃತ್ತಿ ಘೋಷಣೆ ಮಾಡಿದಾಗಲೂ ಕೂಡ ತೀವ್ರ ರೀತಿಯಲ್ಲಿ ಪ್ರತಿಭಟಿಸಿ ಒಂದು ರೀತಿಯಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿ ಇತರ ದಾಂಧಲೆಗಳನ್ನು ಮಾಡ್ತಾ ಇದ್ದ ಹಾಗೆ ಅದರ ಮುಂದುವರೆದ ಭಾಗ ಅಥವಾ ಯಾವುದೇ ಪ್ರತಿಭಟನೆ ಹೋದರೂ ಈ ರೀತಿಯ ಒಂದು ಕೆಲಸವನ್ನು ಮಾಡ್ತಾನೆ ಆತನನ್ನ ನಿಯಂತ್ರಣ ಮಾಡುವುದು ಆ ಸಂದರ್ಭದಲ್ಲಿ ಕಷ್ಟ ಅಂತ ಹೇಳಿ ಬಿಜೆಪಿ ನಾಯಕರುಗಳೇ ಹೇಳ್ತಾ ಇದ್ದಾರೆ ಹಾಗಾಗಿ ಆತ ಒಬ್ಬನೇ ಈ ರೀತಿ ಈ ಕೃತ್ಯವನ್ನು ಎತ್ತಿದ್ದಾನೆ ಆ ಹಿನ್ನೆಲೆಯಲ್ಲಿ ಆತನನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಉಳಿದವರನ್ನು ಈ ಪ್ರತಿಭಟನೆ ಹಿನ್ನೆಲೆಯಲ್ಲಿ ವಶಕ್ಕೆ ಪಡೆದು ಕಳಿಸ್ಕೊಡ್ತಾ ಇದ್ದಾರೆ ಅವರನ್ನೆಲ್ಲ ಬಿಡುಗಡೆಗೊಳಿಸಲಾಗಿದೆಯಾ ಹಾಗಿದ್ರೆ ಪ್ರತಿಭಟನಾ ನಿರತರನ್ನ ಈಗ ಸದ್ಯಕ್ಕೆ ಹೇಗಿದೆ ಅಲ್ಲಿನ ಚಿತ್ರಣ ಮೆಸ್ಕಾಂ ಕಚೇರಿ ಬಳಿ ಮೆಸ್ಕಾಂ ಕಚೇರಿ ಬಳಿ ಕೇವಲ ಒಂದು ಒಂದೂವರೆ ಗಂಟೆಗಳ ಕಾಲ ನಡೆದಿರತಕ್ಕಂತ ಪ್ರತಿಭಟನೆ ವೇಳೆ ಮನೆಯ ಒಂದು ಅರ್ಧ ಗಂಟೆಯ ಕಾಲ ಈ ರೀತಿಯ ಘಟನೆಗಳಿಗೆ ಕಾರಣ ಆಯಿತು ಈ ಸಂದರ್ಭದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿದ್ದ ಪ್ರತಿಭಟನಾಕಾರರು ನುಗ್ಗಿದ ಹಿನ್ನೆಲೆಯಲ್ಲಿ ಒಂದು ರೀತಿ ಗೊಂದಲದ ವಾತಾವರಣ ಉಂಟಾಗಿತ್ತು ಆ ಸಂದರ್ಭದಲ್ಲಿ ಮುರುಗೇಶ್ ಈ ರೀತಿಯ ಕಲ್ಲು ತೂರಾಟ ನಡೆಸಿ ಮೆಸ್ಕಾಂ ಕಚೇರಿಯ ಗ್ಲಾಸ್ ಅನ್ನು ಒಡೆದಿದ್ದ ತಕ್ಷಣವೇ ಪೊಲೀಸರು ಎಲ್ಲರನ್ನೂ ಕೂಡ ವಶಕ್ಕೆ ಪಡೆದಿದ್ದಾರೆ ಅವರು ಪೊಲೀಸ್ ಠಾಣೆಗೆ ತೆಗೆದುಕೊಂಡು ಹೋಗಿ ಅವರ ವಿವರವಾದ ಮಾಹಿತಿಗಳನ್ನು ಪಡೆದು ನಂತರ ಬಿಡುಗಡೆಗೊಳಿಸಿದ್ದಾರೆ ಈಗ ಮೆಸ್ಕಾಂ ಕಚೇರಿ ಆವರಣದಲ್ಲಿ ಶಾಂತವಾಗಿದೆ ಯಾವುದೇ ರೀತಿಯ ಗೊಂದಲಗಳಿಲ್ಲ ಅಧಿಕಾರಿಗಳು ಈ ಬಗ್ಗೆ ರಾಜೇಶ್ ಸ್ವತಃ ಶಾಸಕರಾದಂತ ಚನ್ನಬಸಪ್ಪ ನಮ್ಮ ಜೊತೆ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ನಮಸ್ಕಾರ ಹೇಳಿ ನಮಸ್ಕಾರ ಹೇಳಿ ಓ ತಮ್ಮ ಕಡೆಯಿಂದ ವಿದ್ಯುತ್ ದರ ಏರಿಕೆ ಖಂಡಿಸಿ ಭಾರಿ ಪ್ರತಿಭಟನೆ ನಡೆಯಿತು ಆದರೆ ಆ ಸಂದರ್ಭದಲ್ಲಿ ಕಲ್ಲು ತೂರಾಟ ನಡೆಯಿತಲ್ಲ ಸರ್ ಕಲ್ಲು ತೂರಾಟ ನಡೆದಿದೆ ಅದನ್ನ ಯಾರು ಮಾಡಬಾರದು ಉದ್ವೇಗಕ್ಕೊಳಗೆ ಯಾರೋ ಒಬ್ರು ಮಾಡಿದ್ದಾರೆ ಏನಾಗಿದೆ ನೋಡೋಣ ಅದು ಬೇರೆ ಆದ್ರೆ ಕಾಂಗ್ರೆಸ್ ಯಾರೋ ಒಬ್ರು ಕಲ್ಲು ತೂರಿದ್ರು ಅದು ಸರಿ ಅಂತ ನಾನೇನು ಹೇಳೋದಿಲ್ಲ ಆದ್ರೆ ಈ ಸ್ಥಿತಿಗೆ ತಗೊಂಡೋಗಿದ್ದು ಕಾಂಗ್ರೆಸ್ಸಿನ ಸರ್ಕಾರ ಅಲ್ವಾ ಜನ ವಿರೋಧಿ ಸರ್ಕಾರ ಅಲ್ವಾ ಇದು ವಿದ್ಯುತ್ ಶಕ್ತಿ ದರ ಹೆಚ್ಚು ಮಾಡೋದ್ರ ಮೂಲಕ ವಿದ್ಯುತ್ ಶಕ್ತಿ ದರ ಹೆಚ್ಚು ಮಾಡೋದ್ರ ಮೂಲಕ ಬಡವನಿಗೆ ಸಿಟ್ಟು ಬರೋ ರೀತಿಯಲ್ಲಿ ನಡೆಸ್ಕೊಂಡ್ರೆ ಸರ್ಕಾರ ಏನಾಗತ್ತೆ ಪರಿಸ್ಥಿತಿಗಳು ಅಲ್ಲ ಈ ದರ ಏರಿಕೆಗೆ ಬಿಜೆಪಿ ಕಾರಣ ಅವರೇ ಮೊದಲು ನಿರ್ಧರಿಸಿದ್ರು ಅನ್ನುವಂತ ಆರೋಪವನ್ನ ಕಾಂಗ್ರೆಸ್ ಸರ್ಕಾರದವರು ಮಾಡ್ತಾ ಇದ್ದಾರೆ ಸುಳ್ಳು ಸುಳ್ಳಿನ ಕಂತೆ ಸುಳ್ಳಿನ ಸರಮಾಲೆನೇ ಕಾಂಗ್ರೆಸ್ ಗೆ ಮತ್ತೊಂದು ಪದ ಸುಳ್ಳಿಗೆ ಮತ್ತೊಂದು ಹೆಸರೇ ಪರ್ಯಾಯನೇ ಕಾಂಗ್ರೆಸ್ ಅಂದ್ರೆ ಏರಿಕೆ ಮಾಡಿರಲಿಲ್ಲ ಹಾಗಿದ್ರೆ ಬಿಜೆಪಿ ಸರ್ಕಾರ ಪ್ರತಿ ಪ್ರತಿ ಬಾರಿ ಕೆಆರ್ಸಿ ಪ್ರತಿ ವರ್ಷ ಹೈಕ್ ಮಾಡ್ತಾ ಬರ್ತಾರೆ ಎಲ್ಲಾ ಸಂದರ್ಭದಲ್ಲೂ ಮಾಡ್ತಾ ಇದ್ದಾರೆ ನಾವು ಎತ್ತಿರೋ ಪ್ರಶ್ನೆನೇ ಅದು ಕೆಆರ್ಸಿ ರೈಸ್ ಮಾಡೋಕ್ಕೋಸ್ಕರ ಇರೋದು ಅನ್ನೋದಾದ್ರೆ ಕೆಆರ್ಸಿ ಹಾಕ್ಬೇಕು ಆ ಕೆಆರ್ಸಿನೇ ಬೇಡ ನಮ್ಗೆ ಮೆಸ್ಕಾಂನವರೇ ಮಾಡ್ಕೊಂಡು ಹೋಗ್ತಾರೆ ನೀ ರೆಗ್ಯುಲೇಟ್ ಮಾಡ್ಬೇಕು ಅನ್ನೋದಾದ್ರೆ ಈ ದರ ಏರಿಕೆ ಆದದ್ದು ಬಿಜೆಪಿ ಸರ್ಕಾರದ ವತಿಯಿಂದ ಆದದ್ದಲ್ಲ ಕೆಆರ್ಸಿನೇ ಮಾಡ್ಕೊಂಡಿದ್ದು ಅಂತಲ್ಲ ತಮ್ಮ ಪ್ರಕಾರ ಹಾಗಿದ್ರೆ ಖಂಡಿತ ಕೆಆರ್ಸಿ ಇದೆಯಲ್ಲ ಕೆಆರ್ಸಿ ನಾವು ಅದನ್ನ ತಡೆ ಹಿಡಿದಿದ್ವಿ ನಾವು ಅದನ್ನ ಹೈಕ್ ಮಾಡಿರ್ಲಿಲ್ಲ ರಾಜ್ಯ ಸರ್ಕಾರಕ್ಕೆ ಅಧಿಕಾರಕ್ಕೆ ಬಂದ ತಕ್ಷಣ ಕಾಂಗ್ರೆಸ್ ಇದನ್ನ ಹೈಕ್ ಮಾಡಿಬಿಟ್ರೆ ಎಷ್ಟು ಸರಿ ಆಗತ್ತೆ ಯಾಕೆ ಮಾಡ್ಬೇಕು ಬಿಜೆಪಿ ಇದನ್ನ ಹೈಕ್ ಮಾಡ್ಲಿಲ್ಲ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ತಕ್ಷಣ ಹೈಕ್ ಮಾಡಿತು ಏನ್ ಅವಶ್ಯಕತೆ ಇತ್ತು ನಾವು ಯಾಕೆ ಅದನ್ನ ತಡೆ ಹಿಡಿದಿದ್ದು ಮಾಡಬಾರದು ಅಂತೇಳಿ ನೀವ್ ಯಾಕೆ ಮಾಡಿದ್ರಿ ಒಂದ್ ಕಡೆ ಈಗ 200 ಯೂನಿಟ್ ವರೆಗೆ ಫ್ರೀ ವಿದ್ಯುತ್ ಎನ್ನುವಂತ ಗೃಹ ಜ್ಯೋತಿ ಯೋಜನೆ ಕೊಡ್ತಾ ಇದೆ ಸರ್ಕಾರ ಒಂದ್ ಕಡೆ ಎಡಗೈಯಲ್ಲಿ ಕೊಡ್ತೀರಾ ಬಲಗೈಯಲ್ಲಿ ಕಸ್ಕೊಳ್ತೀರಾ ಈ ನೀತಿ ಸರಿಯಲ್ಲ ಮತ್ತೆ ಒನ್ ಟು ಡಬಲ್ ಒನ್ ಟು ತ್ರಿಬಲ್ ಎರಡು ಲಕ್ಷ ರೂಪಾಯಿ ಬರ್ತಾ ಇರೋ ಒಂದು ಇಂಡಸ್ಟ್ರಿಗೆ ಇವತ್ತು 4.5 ಲಕ್ಷ ರೂಪಾಯಿ ಬರ್ತಾ ಇದೆ 21 ಲಕ್ಷ ರೂಪಾಯಿ ಕಟ್ತಾ ಇದ್ದಂತ ಇಂಡಸ್ಟ್ರಿ 57 ಲಕ್ಷ ರೂಪಾಯಿ ಕಟ್ಟುವಂತ ಸ್ಥಿತಿ ನಿರ್ಮಾಣ ಆಗಿದೆ ಹತ್ತತ್ರ ಇದೇ ರೀತಿ ಮುಂದುವರಿಯುತ್ತಾ ತಮ್ಮ ಹೋರಾಟ ಹೇಗಿರುತ್ತೆ ಅಂತ ಇವತ್ತಿಂದ ಪ್ರಾರಂಭ ಆಗಿದೆ ಇವತ್ತು ಯಾವತ್ತು ಯಾವ ರಾಜ್ಯ ಸರ್ಕಾರ ವಾಪಸ್ ಬರ್ತಾ ಇದ್ರೆ ಹೋರಾಟ ಮುಂದುವರಿಯುತ್ತೆ ನಮ್ದು ಎಸ್ ಎಸ್ ಥ್ಯಾಂಕ್ ಯು ಸೋ ಮಚ್ ಚನ್ನಬಸಪ್ಪ ಅವರೇ ಸುವರ್ಣ ಜೊತೆ ಮಾತನಾಡಿದಕ್ಕೆ
ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.